ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಎಂಟು ಈಗಾಗಲೇ ಮುಂತಿಳಿಸಿರುವಂತೆ ಇದು ಕ್ರೈಸ್ತ ಪ್ರಪಂಚವೆಂದು ತಿಳಿದಿರುವುದು ಪುರಾತನ ಬಾಬೇಲಿನ ಪ್ರತಿ ಸಂಕೇತವಾಗಿದೆ ಆದುದರಿಂದ ಪ್ರವಾದಿಗಳು ಬಾಬೇಲಿನ ಕ್ರೈಸ್ತ ಪ್ರಪಂಚದ ವಿರುದ್ಧವಾಗಿ ಮಾಡಿರುವ ಎಲ್ಲಾ ಶಾಸ್ತ್ರೋಕ್ತವಾದ ಪ್ರಸ್ತುತ ಜನಾಂಗಕ್ಕೆ ನೀಡಿದ ಎಲ್ಲಾ ಆಳವಾದ ಚಿಂತನೆಗಳ ಎಚ್ಚರಿಕೆಗಳನ್ನು ಮತ್ತು ಭವಿಷ್ಯವಾಣಿಗಳನ್ನು ಪಕ್ವಗೊಳಿಸುತ್ತದೆ ಆ ಮನುಷ್ಯರು ಅವುಗಳನ್ನು ಪರಿಗಣಿಸುವಷ್ಟು ಬುದ್ಧಿವಂತರಾಗಿದ್ದಾರೋ ಏದೋಮ್ ಎಫ್ರಾಯಿಂ ಏರಿಯಲ್ ಮುಂತಾದ ಬೇರೆ ಇತರೆ ಸಾಂಕೇತಿಕ ಹೆಸರುಗಳು ಕ್ರೈಸ್ತ ಪ್ರಪಂಚಕ್ಕೆ ಅನ್ವಯವಾಗುವಂತೆ ಬಾಬೇಲ್ ಎಂಬ ಈ ಪದವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮತ್ತು ಮಹತ್ವ ಗೊಂದಲ ಗಣನೀಯವಾಗಿ ಯುಕ್ತವಾಗಿಯೇ ಇದೆ ಅಪೋಸ್ತಲನಾದ ಪೌಲನು ಸಹ ಹೆಸರು ಮಾತ್ರದ ಆತ್ಮಿಕ ಇಸ್ರಾಯೇಲಿಯರು ಹೆಸರು ಮಾತ್ರದ ಶಾರೀರಿಕ ಇಸ್ರಾಯೇಲಿಯರೊಂದಿಗೆ ವಿರೋಧ ಭಾಸ ಉಳ್ಳವರಾಗಿದ್ದಾರೆಂದು ಸೂಚಿಸುತ್ತಾನೆ ಒಂದು ಕೊರಿಂತ ಹತ್ತು ಹದಿನೆಂಟು ಗಲಾತ್ಯ ಆರು ಹದಿನಾರು ರೋಮಾಪುರದವರಿಗೆ ಒಂಬತ್ತು ಎಂಟು ನೋಡಿರಿ ಅದರಂತೆ ಹೆಸರು ಮಾತ್ರದ ಆತ್ಮೀಕ ಚಿಯೋನ್ ಇದೆ ಏಷಾಯ ಮೂವತ್ತ್ ಮೂರು ಹದಿನಾಲ್ಕು ಆಮೋಸ ಆರು ಒಂದು ಆದರೆ ನಾವು ಕ್ರೈಸ್ತ ಪ್ರಪಂಚದಿಂದ ಬಾಬೇಲಿಗೆ ಮಾಡಿರುವ ಈ ವಿಷಯದಲ್ಲಿ ನೇರ ದೇವರ ನೇರವಾದ ಸಾಕ್ಷಿಯೂ ಒಳಗೊಂಡಂತೆ ಕೆಲವೊಂದು ಅದ್ಭುತವಾದ ಪತ್ರ ವ್ಯವಹಾರಗಳು ಅದರ ನಮೂನೆ ಇವುಗಳನ್ನು ಪರೀಕ್ಷಿಸೋಣ ಆಗ ನಾವು ಕ್ರೈಸ್ತ ಪ್ರಪಂಚದ ಪ್ರಸ್ತುತ ಮನೋವೃತ್ತಿಯನ್ನು ಮತ್ತು ಆಕೆಯ ಬಗ್ಗೆ ಮುಂತಿಳಿಸಿರುವ ಅಂತ್ಯಾವಸ್ಥೆಯ ಸೂಚನೆಗಳನ್ನು ಗಮನಿಸುತ್ತೇವೆ ಪ್ರಕಟಣೆಗಾರನು ಈ ಮಹಾಗೂಢಾರ್ಥವುಳ್ಳ ನಗರವನ್ನು ಕಂಡು ಹಿಡಿಯುವುದು ಕಷ್ಟವೇನಲ್ಲ ಎಂದು ತಿಳಿಸುತ್ತಾನೆ ಯಾಕೆಂದರೆ ಅದರ ಹೆಸರು ಆಕೆಯ ಹಣೆಯ ಮೇಲಿದೆ ಅಂದರೆ ಆಕೆಯನ್ನು ಗುರುತರವಾಗಿ ಗುರುತಿಸಲಾಗಿದೆ ಹೀಗಾಗಿ ನಾವು ಕಣ್ಮುಚ್ಚಿಕೊಳ್ಳದ ಹೊರತು ಆಕೆಯ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂಬ ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು ಪ್ರಕಟಣೆ ಹದಿನೇಳು ಐದು ಎಂಬ ವಾಕ್ಯವನ್ನು ನೋಡಲು ತಿರಸ್ಕರಿಸದ ಹೊರತು ಆಕೆಯನ್ನು ನೋಡುವುದರಲ್ಲಿ ವಿಫಲರಾಗುವುದಿಲ್ಲ ಈ ರಹಸ್ಯಾರ್ಥವುಳ್ಳ ಬಾಬೇಲನ್ನು ನೋಡುವ ಮೊದಲು ನಾವು ಲಾಕ್ಷಣಿಕ ಬಾಬೇಲನ್ನು ನಂತರ ಅದರ ಮುಖ್ಯ ಲಕ್ಷಣಗಳನ್ನು ಮೊದಲು ಮನಸ್ಸಿನಲ್ಲಿ ಗಮನಿಸೋಣ ಬಾಬೇಲ್ ಎಂಬ ಹೆಸರನ್ನು ಬಾಬೇಲ್ ಸಾಮ್ರಾಜ್ಯದ ರಾಜಧಾನಿಗಷ್ಟೇ ಅನ್ವಯಿಸದೆ ಇಡೀ ರಾಜ್ಯಕ್ಕೆ ಅನ್ವಯಿಸಲಾಗಿದೆ ರಾಜಧಾನಿಯಾದ ಬಾಬೇಲ್ ಬಹಳ ಭವ್ಯವಾದ ಮತ್ತು ಬಹುಶಃ ಪುರಾತನ ಕಾಲದ ಅತ್ಯಂತ ದೊಡ್ಡ ನಗರವಾಗಿತ್ತು ಅದು ಯುಫ್ರಿಟಿಸ್ ನದಿಯ ಎರಡೂ ಭಾಗಗಳಲ್ಲಿಯೂ ಚೌಕಾಕಾರವಾಗಿ ನಿರ್ಮಿಸಲಾಗಿತ್ತು ಆಕ್ರಮಣಕಾರರ ವಿರೋಧ ರಕ್ಷಣೆಗಾಗಿ ಅದು ಆಳವಾದ ಕಂದಕ ಕ್ಷೇತ್ರವಾಗಿದ್ದು ನೀರಿನಿಂದ ತುಂಬಿದ್ದು ಮೂವತ್ತೈದರಿಂದ ರಿಂದ ಎಪ್ಪತ್ತು ಅಡಿ ದಪ್ಪ ಮತ್ತು ಎಪ್ಪತ್ತೈದರಿಂದ ಮುನ್ನೂರು ಅಡಿ ಎತ್ತರದ ಎರಡು ಗೋಡೆಗಳ ವಿಶಾಲ ವ್ಯವಸ್ಥೆಗಳನ್ನೊಳಗೊಂಡಿದೆ ಶಿಖರದಲ್ಲಿ ಕೆಳಮಟ್ಟದ ಗೋಪುರಗಳಿರುತ್ತಿದ್ದವು ಅವುಗಳು ಒಟ್ಟು ಸಂಖ್ಯೆ ಇನ್ನೂರ ಐವತ್ತು ಎಂದು ಹೇಳಲಾಗುತ್ತದೆ ಇವುಗಳು ಗೋಡೆಯ ಹೊರಗಣ ಮತ್ತು ಒಳಗಣ ತುದಿಗಳಲ್ಲಿ ಗೋಪುರ ಗೋಪುರಕ್ಕೆ ಎದುರುಬದುರಾಗಿ ಇಡಲ್ಪಡುತ್ತಿದ್ದವು ಮತ್ತು ಈ ಗೋಡೆಯಲ್ಲಿ ಪ್ರತಿಯೊಂದು ಕಡೆ ಇಪ್ಪತ್ತೈದರಂತೆ ಒಟ್ಟು ನೂರು ಹಿತ್ತಾಳೆಯ ದ್ವಾರಗಳು ಇರುತ್ತಿದ್ದವು ಇವುಗಳು ಒಂದಕ್ಕೊಂದು ಬಲಕೋನದಲ್ಲಿ ಛೇದಿಸುವ ಹಾದಿಗಳ ಸಂಖ್ಯೆಗೆ ಅನುಗುಣವಾಗಿತ್ತು ನಗರವು ಭವ್ಯವಾದ ಅರಮನೆಗಳು ಮತ್ತು ದೇವಾಲಯಗಳೊಂದಿಗೆ ಮತ್ತು ವಿಜಯದ ಸುಲಿಗೆಗಳಿಂದ ಶೃಂಗರಿಸಲ್ಪಟ್ಟಿತ್ತು ನೆಬಕತ್ ನೇಚರನು ಬಾಬೇಲ್ ಸಾಮ್ರಾಜ್ಯದ ಒಬ್ಬ ಮಹಾ ಚಕ್ರವರ್ತಿಯಾಗಿದ್ದು ಆತನ ದೀರ್ಘವಾದ ಆಳ್ವಿಕೆಯು ಅದರ ಇರುವಿಕೆಯ ಸುಮಾರು ಅರ್ಧದಷ್ಟು ಕಾಲಾವಧಿಯನ್ನು ಆವರಿಸಿಕೊಂಡಿತ್ತು ಆತನಿಗೆ ಅದರ ಗಾಂಭೀರ್ಯತೆ ಮತ್ತು ಸೈನಿಕ ಭವ್ಯತೆ ಮುಖ್ಯವಾಗಿ ಸಲ್ಲುತ್ತದೆ ನಗರವು ಅದರ ಸಂಪತ್ತು ಮತ್ತು ಸೌಂದರ್ಯಕ್ಕೆ ಪ್ರಸಿದ್ಧವಾಗಿತ್ತು ಇದು ಅನುಗುಣವಾದ ನೈತಿಕ ಅವನತಿಯನ್ನು ತಂದಿತು ಅದರ ಅವನ್ ಅವಸಾನ ಮತ್ತು ಪತನದ ಖಚಿತ ಪೂರ್ವಗಾಮಿಯಾಗಿ ಕಂಡುಬಂದಿತು ಅದನ್ನು ಪೂರ್ಣವಾಗಿ ವಿಗ್ರಹಾರಾಧನೆಗೆ ಮತ್ತು ದುಷ್ಟತನಕ್ಕೆ ಒಪ್ಪಿಸಲಾಯಿತು ಜನರು ಬಾಳನ ಆರಾಧಕರಾಗಿದ್ದರು ಆತನಿಗೆ ಅವರು ಮಾನವ ಬಲಿಯನ್ನು ಅರ್ಪಿಸುತ್ತಿದ್ದರು ಅವರ ವಿಗ್ರಹಾರಾಧನೆಯ ಆಳವಾದ ಅವನತಿಯನ್ನು ಇಸ್ರಾಯೇಲ್ಯರು ಅವರೊಂದಿಗೆ ಸಂಪರ್ಕಿಸಿ ಭ್ರಷ್ಟರಾದಾಗ ಉಂಟಾದ ದೇವರ ಖಂಡನೆಯಿಂದ ಅರ್ಥ ಮಾಡಿಕೊಳ್ಳಬಹುದು ಎರಮೆಯ ಏಳು ಒಂಬತ್ತು ಎರಮೆಯ ಹತ್ತೊಂಬತ್ತು ಐದು